ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೇಫ್ ಆಗಿದ್ದೀರಾ? ಸೊ ನೀವೆಲ್ಲರೂ ಸೇಫ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾವು ಸಹ ಸೂಪರ್ ಸೇಫ್ ಆಗಿದ್ದೀವಿ. ಸೊ ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಹಾಗೆ ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಶೇರ್ ಮಾಡೋದ್ರಿಂದ ನಮ್ಮ ಚಾನಲ್ಲು ಆದಷ್ಟು ಬೇಗ ಸಕ್ಸಸ್ ಆಗುತ್ತೆ. ಸೊ ನನಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ಓಕೆನಾ? ಮಾಡ್ತಿರಲ್ವಾ? ಸೊ ಹಾಗೆ ಫ್ರೆಂಡ್ಸ್, ನಿಮಗೆ ಬೇರೆ ಏನಾದರೂ ನಿಮಗೆ ಟಿಪ್ಸ್ ಬೇಕಾದರೆ, ಹೇರ್ ಕುರಿತಾಗಿ, ಹೆಲ್ತ್ ಕುರಿತಾಗಿ, ಸ್ಕಿನ್ ಕುರಿತಾಗಿ ನಿಮಗೆ ಟಿಪ್ಸ್ ಬೇಕಾದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಂಗೆ ಗೊತ್ತಿರೋದನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ. ಸೊ ನೋಡ್ತಿದ್ದೀರಲ್ಲ, ಇವತ್ತು ಸಹ ಬಂದುಬಿಟ್ಟು ಹೇರ್ ಟಿಪ್ಪನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟು ದಿನ ಹೇರ್ ಪ್ಯಾಕನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೆ, ಇವತ್ತು ಬಂದುಬಿಟ್ಟು ಬೆಸ್ಟ್ ಹೇರ್ ಆಯಿಲನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾವು ನಾರ್ಮಲಾಗಿ ಕೊಬ್ಬರಿ ಎಣ್ಣೆನ ತೊಗೊಂಡು ಡೈರೆಕ್ಟಾಗಿ ಹಚ್ಕೊಳ್ತೀವಿ. ಆ ರೀತಿ ಹಚ್ಕೊಳ್ಳೋದಕ್ಕಿಂತ ಆ ಕೊಬ್ಬರಿ ಎಣ್ಣೆಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿಕೊಂಡು ನಾವು ಅಪ್ಲೈ ಮಾಡೋದಾದರೆ, ನಾವು ನಾರ್ಮಲ್ ಹಚ್ಚುವಾಗ ಸಿಗುವಂತಹ, ನಮ್ಮ ಹೇರಿಗೆ ಸಿಗುವಂತಹ ಒಂದು ಬೆಸ್ಟ್ ಬೆನಿಫಿಟ್ಗಿಂತ ಹೆಚ್ಚಿನ ಬೆನಿಫಿಟ್ ನಮಗೆ ಸಿಗುತ್ತೆ. ಅಂದರೆ ನಾವು ಕೊಬ್ಬರಿನ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಕೊಂಡು ನಾವು ಅಪ್ಲೈ ಮಾಡೋದ್ರಿಂದ, ಓಕೆನಾ? ಸೊ ಅದೇ ರೀತಿ ಇವತ್ತು ಕೊಬ್ಬರಿ ಎಣ್ಣೆಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿ ಯಾವ ರೀತಿ ನಾವು ಹೇರಿಗೆ ಅಪ್ಲೈ ಮಾಡೋದು ಮತ್ತು ಅದರಿಂದ ಯಾವ ರೀತಿ ಏರ್ ಗ್ರೋತ್ ಆಗುತ್ತೆ ಅಂತಲೇ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಹಾಗಾದರೆ ನೋಡಿ, ಫಸ್ಟ್ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೊಂದೇನೆಂದರೆ, ಕೊಬ್ಬರಿ ಎಣ್ಣೆಯಲ್ಲಿ ಇದಕ್ಕಿಂತ ಬೆಸ್ಟ್ ಇರುವಂಥ ಕೊಬ್ಬರಿ ಎಣ್ಣೆ ಖಂಡಿತ ಇರುತ್ತೆ ಮಾರ್ಕೆಟಲ್ಲಿ. ಆದರೆ ನಮಗೆ ನಮ್ಮ ಬಜೆಕ್ಟಿಗೆ, ಅಂದರೆ ನಮಗೆ ಕಮ್ಮಿ ರೇಟಲ್ಲಿ ಬೆಸ್ಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಶೂಟ್, ನನಗೆ ಗೊತ್ತಿರೋ ಪ್ರಕಾರ. ಸೊ ನಮಗೆ ನಮ್ಮ ರೇಟಿಗೆ ಕರೆಕ್ಟಾಗಿ ಸಿಗುವಂತಹ ಎಣ್ಣೆ, ಅದು ಒಳ್ಳೆ ಎಣ್ಣೆ ಕೊಬ್ಬರಿ ಎಣ್ಣೆಯಲ್ಲಿ ಪ್ಯಾರಾಶೂಟ್. ಸಾಧ್ಯವಾದರೆ ನೀವು ಪ್ಯಾರಾಶೂಟ್ ಆಯಿಲ್ ತೊಗೊಳ್ಳಿಕ್ಕೆ ಟ್ರೈ ಮಾಡಿ, ಓಕೆನಾ? ಸೊ ಅದಾದಮೇಲೆ ಇಲ್ಲಿ ನಾನು ಕಾಳ್ಮೆಣ್ಸು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ಕಾಳ್ಮೆಣಸು ಬ್ಲ್ಯಾಕ್ ಪೆಪ್ಪರ್, ಅಂದರೆ ಬ್ಲ್ಯಾಕ್ ಅಂದರೆ ಕಪ್ಪು ಕಲರಲ್ಲಿ ಇರುತ್ತಲ್ಲ ಕಾಳ್ಮೆಣಸು, ಎರಡು ಥರ ಇರುತ್ತೆ, ಒಂದು ವೈಟು ಒಂದು ಬ್ಲ್ಯಾಕು. ಸೊ ಇಲ್ಲಿ ನಾನು ಬ್ಲ್ಯಾಕ್ ಕಲರಿಂದು ಕಾಳ್ಮೆಣ್ಸು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಕಾಳ್ಮೆಣ್ಸು ಬಂದುಬಿಟ್ಟು ನಮ್ಮ ಸ್ಕಿನ್, ಅಂದರೆ ನಮ್ಮ ತಲೆ ಬುರುಡೆ ಒಳಗಡೆ ಏನಾಗುತ್ತೆ, ಬುರುಡೆಯಲ್ಲಿ ಕಡ್ತ ಬರುತ್ತೆ ನೋಡಿ, ಇಚ್ಚಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಕಡ್ತ ಬರುತ್ತಲ್ವಾ, ಆ ಕಡ್ತಕ್ಕೆ ಈ ಒಂದು ಕಾಳ್ಮೆಣಸು ತುಂಬಾ ಒಳ್ಳೆಯದು, ಓಕೆನಾ? ಮತ್ತು ಡ್ಯಾಂಡ್ರಫ್ಗೆ ತುಂಬ ಒಳ್ಳೆಯದು ಕಾಳ್ಮೆಣಸು, ಓಕೆ? ಸೊ ಇಲ್ಲಿ ನಾನು ಜಸ್ಟ್ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಕಾಳ್ಮೆಣಸು. ಅದಾದಮೇಲೆ ಅಲ್ವೆರಾ ಜೆಲ್. ಸೊ ಅಲ್ವೆರಾ ಜೆಲ್ ಇದ್ದರೆ ಓಕೆ, ಅಲ್ವೆರಾ ಜೆಲ್ ಅಂದರೆ ಈ ರೀತಿ ನ್ಯಾಚುರಲ್ ಆಗಿರೋ ತೊಗೊಳ್ಳಿ, ನ್ಯಾಚುರಲ್ ಆದಷ್ಟು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಕೆಲವರಿಗೆ ನ್ಯಾಚುರಲ್ಲು ಆಗೋಲ್ಲ ಫ್ರೆಂಡ್ಸ್, ಅಂದರೆ ಸ್ಕಿನ್ನಿಗೆ ಆಗೋಲ್ಲ, ಹೇರಿಗೆ ಏನು ತೊಂದರೆ ಇಲ್ಲ ಅಂದ್ಕೊಳ್ತೀನಿ. ಸೊ ಒಂದು ವೇಳೆ ನಿಮಗೆ ಆಗಬರಲ್ಲ ಅಂದರೆ ನೀವು ರೆಡಿಮೇಡ್ ತೊಗೋಬೋದು, ಅದ್ರ ಬದಲು ನೀವು ಈ ರೀತಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು, ಯಾಕಂದರೆ ನಾವು ಅದನ್ನು ಈಗ ಬಿಸಿ ಮಾಡ್ತೀವಿ. ಸೊ ಹಾಗಾಗಿ ನೀವು ನ್ಯಾಚುರಲ್ ಆಗಿರೋದು ತೊಗೊಳ್ಳಿಕ್ಕೆ ಟ್ರೈ ಮಾಡಿ, ಓಕೆನಾ? ಇದನ್ನು ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ಫ್ರೆಂಡ್ಸ್, ಇದನ್ನು ಅಲ್ವೆರಾ ಜೆಲ್ಲನ್ನು ಮಾತ್ರ ತೊಗೊಂಡು ಅದನ್ನು ನೀಟಾಗಿ ಗ್ರೈಂಡ್ ಮಾಡಬೇಕು, ಓಕೆ? ಸೊ ಅಲ್ವೆರಾ ಜೆಲ್ ಅಥವಾ ಅಲ್ವೆರಾ, ಈ ಒಂದು ಅಲ್ವೆರಾ ಇದೆಯಲ್ಲ, ಇದ್ರ ಕುರಿತಾಗಿ ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ಅದು ಹೆಲ್ತಿಗೂ, ಸ್ಕಿನ್ನಿಗೂ, ಹೇರಿಗೂ, ಎಲ್ಲದಕ್ಕೂ ಅದು ತುಂಬಾ ಒಳ್ಳೆಯದು. ತುಂಬ ನಮ್ಮ ಏನಂತ ಹೇಳ್ತಾರೆ, ಅದು ಅಲ್ವೆರಾಯಿಂದ ನಮ್ಮ ಹೇರ್ ಬಂದುಬಿಟ್ಟು ಒಳ್ಳೆ ಗ್ರೋತ್ ಆಗುತ್ತೆ, ಶೈನ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ ಹೇರ್, ಮತ್ತು ಒಂಥರ ಶೈನ್ ಆಗಿರುತ್ತೆ ಫ್ರೆಂಡ್ಸ್. ನಮಗೆ ಒಂಥರ ಜೀವ ಇಲ್ದಿರೋ ಥರ, ಒಣಗಿರೋ ಥರ, ಡ್ರೈ ಹೇರ್ ಅಂತಾರಲ್ಲ, ಸೊ ಅದೆಲ್ಲ ಹೋಗ್ಬಿಟ್ಟು ನೀಟಾಗಿ ಫ್ರೆಶ್ ಆಗಿ ಹೇರು ಕಾಣಲಿಕ್ಕೆ ಸಹಾಯ ಮಾಡುತ್ತೆ, ಮತ್ತು ಹೇರು ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ, ಓಕೆನಾ? ನೋಡಿ ಫ್ರೆಂಡ್ಸ್, ಇಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀವು ಎಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಟೈಮ್ ಉಳಿಯುತ್ತೆ, ಗ್ಯಾಸ್ ಉಳಿಯುತ್ತೆ, ಓಕೆ? ಅಲ್ವೆರಾ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈಗ ಈ ರೀತಿ ಒಂದು ಖಾಲಿ ಪಾತ್ರೆನ ತೊಗೊಳ್ಳಿ, ಕ್ಲೀನಾಗಿರೋವಂಥ ಪಾತ್ರೆ ತೊಗೊಳ್ಳಿ, ಅದಕ್ಕೆ ನೀವು ಕಾಳ್ಮೆಣಸನ್ನು ಹಾಕ್ಕೊಳ್ಳಿ. ಸೊ ಕಾಳ್ಮೆಣಸು ಹಾಕ್ಕೊಂಡ್ಮೇಲೆ ನೀವು ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ, ಸೊ ಅದ್ರ ಮೇಲೆ ನೀವು ಕಾಳ್ಮೆಣಸು ಮತ್ತು ಅಲ್ವೆರಾ ತೊಗೋಬೇಕಾಗುತ್ತೆ. ಇಲ್ಲಿ ಜಸ್ಟ್ ನಾನು ಒನ್ ಟೈಮಿಂಗ್ ಮಾತ್ರನೇ ಮಾಡ್ತಿರೋದು, ಜಸ್ಟ್ ಒನ್ ಟೈಮಿಂಗ್ ಮಾತ್ರ. ಸೊ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು, ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ಎಣ್ಣೆಗೆ ನಾನು ಒಂದು ಸ್ಪೂನ್ ಕಾಳ್ಮೆಣಸು ಮತ್ತು ಒಂದು ಸ್ವಲ್ಪ ನೀವು ನೋಡಿದ್ರಲ್ಲ ಅಷ್ಟು ಅಲ್ವೆರಾನ ತೊಗೊಂಡಿದ್ದೀನಿ, ಓಕೆ? ಸೊ ಈಗ ಇದನ್ನು ನಾನು ಇದಕ್ಕೆ ನಾನು ನೋಡಿ, ಸೊ ಈಗ ಅಲ್ವೆರಾನ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತೀನಿ. ಜಸ್ಟ್ ಒಂದು 3-4 ಸ್ಪೂನ್ ಇರ್ಬೋದು,
ಅದಕ್ಕಿಂತ ಕಮ್ಮಿನೇ ಬಂತದೆ, ಜಾಸ್ತಿ ಬಂದಿಲ್ಲ. ಮತ್ತು ಹೇಳಿದ್ನಲ್ಲ, ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸಾಫ್ಟಾಗಿ, ಆವಾಗ ನಿಮಗೆ ಗ್ಯಾಸ್ ಉಳಿಯುತ್ತೆ. ಓಕೆ, ಇವಾಗ ಇದನ್ನು ನಾವು ಫ್ರೆಂಡ್ಸ್ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಕುದಿಲಿಕ್ಕೆ. ಇದು ಒಂದು 5-10 minutes ಟೈಮ್ ತೊಗೊಳುತ್ತೆ. ಸೊ ನೀವು ಕ್ವಾಂಟಿಟಿ ಮೇಲೆ, ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಒಂದು 15-20 minutes ಆ ರೀತಿ ತೊಗೊಳುತ್ತೆ. ನಾನು ಇಲ್ಲಿ ತುಂಬ ಕಮ್ಮಿ ಕ್ವಾಂಟಿಟಿ ಒಂದು ಟೈಮ್ ತೊಗೊಂಡಿರೋದ್ರಿಂದ ಇದು ಎಷ್ಟು ಒಂದು 5-6 ನಿಮಿಷ ನನಗೆ ಸಮಯ ಹಿಡಿತು ಅಷ್ಟೇ ಇದು ಕಂಪ್ಲೀಟಾಗಿ ಬಾಯ್ಲ್ ಆಗೋಕ್ಕೆ. ಓಕೆ, ಈ ಮೂರು ಮಿಕ್ಸ್ ಆಗೋ ಥರ ನಾವು ಈಗ ಬಾಯ್ಲ್ ಮಾಡೋಣ. ಓಕೆ, ಬನ್ನಿ. ಸೊ ಇವಾಗ ಇದು ಆಗಿದೆ ಫ್ರೆಂಡ್ಸ್, ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ, ಕಾಫಿ ಕಲರಲ್ಲಿ ಕಲರ್ ಚೇಂಜ್ ಆಗುತ್ತೆ. ಸೊ ಈಗ ನಾವು ಗ್ಯಾಸ್ ಆಫ್ ಮಾಡಿ ಈ ರೀತಿ ಮುಚ್ಚಳ ಹಾಕಿ ಫುಲ್ ತಣ್ಣಗಾಗೋ ತನಕ ಅದನ್ನು ಹಾಗೆ ಬಿಟ್ಬಿಡಬೇಕು. ಸೊ ಅದಾದಮೇಲೆ ಈಗ ನೋಡಿ ಫುಲ್ ತಣ್ಣಗಾಗಿದೆ ಇವಾಗ ಇದನ್ನು. ಸೊ ಈಗ ಅದನ್ನು ಬೇರೆ ಬೌಲಿಗೆ ನೀವು ಈ ರೀತಿ ಸೋಸ್ಕೋಬೇಕು. ಓಕೆನಾ? ಸೊ ನೋಡ್ತಾ ಇದ್ದೀರಲ್ಲ ಫುಲ್ ಯಾವ ಥರ ಕಾಫಿ ಕಲರಲ್ಲಿದೆ ಅಂತ. ನಿಮ್ಮ ನೀವು ಹಾಕಿರುವಂತಹ ಕಾಳುಮೆಣಸು ಮತ್ತು ಅಲ್ವೇರಾ, ಸೊ ಅದು ಕಂಪ್ಲೀಟ್ ಅಂಶ ಈ ಎಣ್ಣೆ ಒಳಗಡೆ ಬಂದಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನೋಡಲಿಕ್ಕೆ. ಸೊ ಫ್ರೆಂಡ್ಸ್, ಈಗ ಈ ಎಣ್ಣೆ ನಮ್ಮ ಕೂದಲಿಗೆ ಹಚ್ಕೊಳ್ಳೋಕ್ಕೆ ರೆಡಿಯಾಗಿದೆ. ಸಾಧ್ಯವಾದರೆ ಇದು ನೀವು ಸ್ವಲ್ಪ ಉಗುರು ಬೆಚ್ಚಿಗಿರುವಾಗಲೇ ಹಚ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ನೀವು ತಣ್ಣಗಾದ್ಮೇಲೂ ಸಹ ನೀವು ಇದನ್ನು ಅಪ್ಲೈ ಮಾಡ್ಬೋದು, ಬಟ್ ಉಗುರು ಬೆಚ್ಚಿಗಿರುವಾಗ ಹಚ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಈ ಒಂದು ಏರ್ ಆಯಿಲಿಂದ ಫ್ರೆಂಡ್ಸ್ ನಿಮಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಏರ್ ಸ್ಟ್ರಾಂಗ್ ಆಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಇಚ್ಚಿಂಗ್ ಪ್ರಾಬ್ಲಮ್ ಅಂದರೆ ನಮಗೆ ಕಡ್ತ ಬರುತ್ತೆ ನೋಡಿ ಬುಡ ಎಲ್ಲ. ಸೊ ಬುಡ ಎಲ್ಲ ಡ್ಯಾಂಡ್ರಫ್ ಆಗಿಬಿಟ್ಟು ಕೆಲವರಿಗೆ ಕಡ್ತ ಬರುತ್ತೆ, ಮತ್ತು ಅಲ್ಲಲ್ಲಿ ಗಾಯ ಆಗಿರುತ್ತೆ ತಲೆಯಲ್ಲೆಲ್ಲ. ಸೊ ಅಂಥವ್ರಿಗೆಲ್ಲ ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ, ಯಾಕಂದರೆ ಇದರಲ್ಲಿ ಕಾಳುಮೆಣ್ಸು ಹಾಕಿರೋದ್ರಿಂದ. ಸೊ ಕಾಳುಮೆಣ್ಸಲ್ಲಿ ಒಳ್ಳೆ ಔಷಧಿ ಗುಣಗಳಿರುತ್ತೆ, ಸೊ ಹಾಗಾಗಿ ನೀವು ಒಳ್ಳೆ ರೀತಿಯಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗೆ ಇದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ. ಬೈ ಫ್ರೆಂಡ್ಸ್.